ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ ಭಟ್ ಅಂಡ್ ಸನ್ಸ್, ಮಡಿಕೇರಿ ಕೋಣಿಕಪ್ಪ ಪುತ್ತೂರು ಬೆಳ್ತಂಗಡಿ ಬೆಂಗಳೂರು, ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು ಮಡಿಕೇರಿ ಕುಶಾಲನಗರ್, ಸೆಂಧಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್ ಮೈಸೂರು, ಶಾರದಾ ಜ್ಯುವೆಲರಿ ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ ಅರಸ್ ರೋಡ್ ಮೈಸೂರು, ಶ್ರೀ ಟರ್ಬರೆನ್ಸ್ ಶ್ರೀ ಮೈಸೂರು ಸ್ಪೋರ್ಟ್ಸ್ ಅರಸ್ ರೋಡ್ ಮೈಸೂರು, ಎ ಟು ಝೆಡ್ ಸೂಪರ್ ಮಾರ್ಕೆಟ್ ವಿಶ್ವಮಾನವ ಡಬಲ್ ರೋಡ್ ಮೈಸೂರು, ಪೊಲೀಸ್ ಆರ್ಕೇಡ್ ಸಿದ್ಧಾರ್ಥನಗರ ಮೈಸೂರು. ಜಿಲ್ಲೆಯಿಂದ ಬೆಚ್ಚಿ ಬೆಳೆಸಿದ್ದ ಗೋಣಿಕೊಪ್ಪ ಬಳಿ ಡಿಸೆಂಬರ್ 9ರಂದು ಮಧ್ಯರಾತ್ರಿ ನಡೆದಿದ್ದ ಚಿನ್ನಾಭರಣ ವ್ಯಾಪಾರಿ ಶಮ್ಜಾದ್ ಎಂಬಾತನ ಕಾರು ಪಡ್ಕೊಂಡು 61,71,000 ರೂಪಾಯಿ ದರೋಡೆ ಮಾಡಿದ್ದ ಘಟನೆಗೆ ಸಂಬಂಧಪಟ್ಟಂತೆ ಎಲ್ಲ ಆರೋಪಿಗಳಿಂದ ಕೊಡಗು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಆರೋಪಿಗಳ ಮಾಹಿತಿ ನೀಡಿದ ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಮೈಸೂರಿನಿಂದ ಶಮ್ಜಾದ್ ತನ್ನಲ್ಲಿದ್ದ ಚಿನ್ನ ಮಾರಾಟ ಮಾಡಿ 61 ಲಕ್ಷ ನಗದು ತೆಗೆದುಕೊಂಡು ಕೇರಳಕ್ಕೆ ಹೋಗುತ್ತಿದ್ದ ಸಂದರ್ಭ ದರೋಡೆ ಪ್ರಕರಣ ನಡೆದಿತ್ತು. ಈ ಹಿನ್ನೆಲೆ ಎಸ್ಪಿ ಕೆ ರಾಮರಾಜನ್ ನೇತೃತ್ವದಲ್ಲಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಸುಂದರ್ ರಾಜ್, ಡಿವೈಎಸ್ಪಿಗಳು, ಅಪರಾಧ ತನಿಖಾ ದಳ, ಪೊಲೀಸ್ ತಾಂತ್ರಿಕ ಪಡೆಗಳ ನೆರವು ಪಡ್ಕೊಂಡು ಸುಮಾರು 40 ಸಿಬ್ಬಂದಿಗಳ ತಂಡವನ್ನು ರಚಿಸಿ ತನಿಖೆಯಿಂದ ಕೈಗೊಂಡಿತ್ತು. ಆ ರಾತ್ರಿ ಆ ದಾರಿಯಲ್ಲಿ ಸಾಗಿದ್ದ ಎಲ್ಲ ವಾಹನಗಳನ್ನು ಕೇರಳ ಸೇರಿದಂತೆ ಕೊಡಗಿನ ಹೆದ್ದಾರಿಯಲ್ಲಿನ 300 ಸಿಸಿ ಕ್ಯಾಮೆರಾಗಳ ಮೂಲಕ ಪರಿಶೀಲನೆ ನಡೆಸಲಾಗಿತ್ತು. ತನಿಖೆಯ ಪ್ರಾಥಮಿಕ ಹಂತದಲ್ಲಿ ಸ್ಥಳೀಯರು ಪ್ರಕರಣದಲ್ಲಿ ಪಾಲ್ಗೊಂಡಿರುವ ಸಂಶಯ ಮೂಡಿದ್ದು, ವಿರಾಜಪೇಟೆಯ ಮಲೆತಿರಿಕೆಯಲ್ಲಿರುವ 4 ಮಂದಿ ಪಾಲ್ಗೊಂಡಿದ್ದು ಬೆಳಕಿಗೆ ಬಂದಿದೆ. ಅವರಲ್ಲಿ ಪೇರೂರು ದಿನೇಶ್ ತ್ರಿಶೂರು ಜೈಲಿನಲ್ಲಿ ಕೊಲೆ ಕೇಸ್ನಲ್ಲಿ ಇದ್ದ ಅಪರಾಧಿ. ಪೇರೋಲ್ ಮುಗಿದ ಮೇಲೆ ವಿರಾಜಪೇಟೆಗೆ ಬಂದು ದರೋಡೆಯಲ್ಲಿ ಭಾಗಿಯಾಗಿ ಮತ್ತೆ ಜೈಲಿಗೆ ಹೋಗಿದ್ದಾನೆ. ಗಾಂಜಾ ವ್ಯಾಪಾರಿ ರಮೇಶ್ ಎಂಬಾತನೊಂದಿಗೆ ಜೈಲಿನಿಂದಲೇ ಸಂಪರ್ಕ ಸಾಧಿಸಿದ ದಿನೇಶ್ ಹಿಂದೂ ಸಂಘಟನೆಯಲ್ಲಿ ಹೆಸರು ಪಡ್ಕೊಂಡಿದ್ದ. ಹಿಂದೂ ಸಂಘಟನೆ ಹೆಸರು ಹೇಳಿಕೊಂಡು ಗಾಂಜಾ ಮಾರಾಟದಲ್ಲಿ ಕೂಡ ಪಾಲ್ಗೊಂಡಿದ್ದ ದಿನೇಶ್ ರಕ್ಷಣೆಯನ್ನ ಪಡ್ಕೊಂಡಿದ್ದು, ಇಂಥವರನ್ನ ಕೂಡಲೇ ಸಂಘಟನೆಯಿಂದ ವಜಾಗೊಳಿಸುವಂತೆ ಎಸ್ಪಿ ರಾಮರಾಜನ್ ಕೋರಿದ್ದಾರೆ. ಆರ್ಜಿ ಗ್ರಾಮದ ನಾಗೇಶ್ ಆರೋಪಿಗಳಿಗೆ ವಿರಾಜಪೇಟೆಯಲ್ಲಿ ರೂಮ್ ಮಾಡಿಕೊಟ್ಟಿದ್ದು ಕ್ಲೀನರ್ ರಮೇಶ್ ಎಂಬಾತನು ಪ್ರಕರಣದಲ್ಲಿ ಕಾರ್ ನೀಡುವ ಮೂಲಕ ಭಾಗಿಯಾಗಿದ್ದಾನೆ. ಹೀಗಾಗಿಯೇ ಹೆದ್ದಾರಿಯ ಪಕ್ಕದಲ್ಲಿರುವ ಗ್ರಾಮದ ರಸ್ತೆಯಲ್ಲಿ ದರೋಡೆಯಾಗಿದೆ. ಜಮ್ಷಾದ್ ಹಾಗೂ ಹಾರೂನ್ ಎಂಬಿಬ್ಬರು ಕೇರಳ ಮೂಲದವರು ಕೂಡ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ. ದೂರು ನೀಡಿದ ಶಮ್ಜಾದ್ ಎಂಬ ವ್ಯಾಪಾರಿ ಕೂಡ ಚಿನ್ನಾಭರಣ ವ್ಯವಹಾರದಲ್ಲಿ ಅಕ್ರಮ ವ್ಯವಹಾರ ಮಾಡ್ತಾ ಇದ್ದು, 1 ಕೆಜಿಯಷ್ಟು ಚಿನ್ನವನ್ನ ಯಾವುದೇ ಬಿಲ್ ಇಲ್ಲದೆ ತೆರಿಗೆ ಪಾವತಿಸದೆ ಶಮ್ಜಾದ್ ಮಾರಾಟ ಮಾಡಿದ್ದ. ಜಿಎಸ್ಟಿ ತೆರಿಗೆ ಇಲಾಖೆಯಿಂದಲೂ ಇದೀಗ ದೂರುದಾರನ ವಿರುದ್ಧ ತನಿಖೆ ನಡೆಸಲಾಗ್ತಾ ಇದ್ದು ಕೆ ರಾಮರಾಜನ್ ಹೇಳಿದ್ದಾರೆ. ಪ್ರಕರಣದ ಎಲ್ಲ ಆರೋಪಿಗಳಿಂದ ನ್ಯಾಯಾಲಯಕ್ಕೆ ಒಪ್ಪಿಸಲಾಗಿದ್ದು 10 ದಿನಗಳ ಪೊಲೀಸ್ ವಶಕ್ಕೆ ನೀಡಲಾಗಿದೆ. ವಿಚಾರಣೆ 2 ಹಂತದಲ್ಲಿ ನಡೀತಾ ಇದ್ದು, ಇದುವರೆಗೆ 6 ಮಂದಿಯನ್ನು ಬಂಧಿಸಲಾಗಿದೆ. ಇಂದು 10 ಆರೋಪಿಗಳು ಭಾಗಿಯಾಗಿರುವ ಶಂಕೆ ಇದ್ದು, ಅವರನ್ನು ಶೀಘ್ರದಲ್ಲೇ ಬಂಧಿಸಲಾಗುವುದೆಂದು ಪೊಲೀಸರು ತಿಳಿಸಿದ್ದಾರೆ. ಕೊಡಗು ಪೊಲೀಸ್ ಈ ಮೊದಲೇ ಹೇಳಿದಂತೆ ಆರೋಪಿಗಳ ಪತ್ತೆಯನ್ನ ಮಾಡಿದ್ದೇವೆ. ಪ್ರಕರಣ ನಡೆದ 10 ದಿನಗಳ ಒಳಗಾಗಿ ದರೋಡೆಕೋರರನ್ನು ಬಂಧಿಸಿದ್ದೇವೆ. ಇಂಥ ಪ್ರಕರಣ ಯಾರೇ ಮಾಡಿರಲಿ, ಆರೋಪಿಗಳನ್ನು ಖಂಡಿತ ಬಂಧಿಸಿ ಜೈಲಿಗೆ ಕಳಿಸುತ್ತೇವೆ ಎಂದು ಕೊಡಗು ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿಗಲ್ ಬಿಸ್ನೆಸ್ ಮಾಡುವವರಿಗೆ 100% ಇವರು ಹಣ ಹೋಗಿದೆ, ನಾವು ಪೊಲೀಸ್ ಇಟ್ಟುಕೊಡೋದು ಮಾತ್ರ ಅಲ್ಲ, ಸಂಬಂಧಪಟ್ಟ ಇಲಾಖೆಗಳಿಗೂ ಕೂಡ ಈಗ ನಾವು ಆಲ್ರೆಡಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಈ ವ್ಯಕ್ತಿಯು ನಮ್ಮ ಕಡೆ ಹೇಳಿರುವುದು ಸುಮಾರು 750 ಗ್ರಾಮ ಚಿನ್ನವನ್ನು ಮಾರಾಟ ಮಾಡಿ 50 ಲಕ್ಷ ಸಿಕ್ಕಿರೋದು ಅಂದರೆ ಅವನು ಹೇಳಿದ್ದಾನೆ. ಬಟ್ ವಿಚಾರಣೆಯಲ್ಲಿ ಅವನು ತೊಗೊಂಡು ಬಂದಿರೋದು ಸುಮಾರು 1 ಕೆಜಿ 993 ಗ್ರಾಮ್ಸ್. ಸೊ ಅದಕ್ಕೆ ಯಾವುದೇ ಬಿಲ್ ಇರಲ್ಲ, ಸೇಲ್ಸ್ ಬಿಲ್ ಇಲ್ಲ, ಸೊ GST ಬಿಲ್ ಇಲ್ಲ. ತೊಗೊಂಡಿರೋದು ಅಶೋಕ್ಪುರಂ ಏರಿಯಾನಲ್ಲಿ ಯೋಗೇಶ್ ಅಂದರೆ ಒಂದು ವ್ಯಕ್ತಿ, ಅವನು ಯಾವುದೇ ಬಿಲ್ ಕೊಡದೆ ಇಂಥ ಆಭರಣಗಳನ್ನು ಚಿನ್ನವನ್ನು ತೊಗೊಳ್ತಾ ಇದ್ದಾನೆ. ಸೊ ಅದು ಸಂಬಂಧವಾಗಿ GST ಡಿಪಾರ್ಟ್ಮೆಂಟ್ಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಬ್ಬರಿಗೂ ಕೂಡ ನಾವು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಸೊ ಕಮಿಷನರ್ GST ಅವ್ರಿಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ. ಸೊ ಇವರು ಮಾಡುವುದು ಒಂದು ಭಾಳಷ್ಟು ಟ್ರಾನ್ಸಾಕ್ಷನ್ಸ್ ಈಗ ಆಗ್ತಬಾರ್ದಂದ್ರೆ ಅಫಿಷಿಯಲಿ ರೆಸ್ಟ್ರಿಕ್ಷನ್ಸ್ ಇರ್ತದೆ, 2 ಲಕ್ಷ ಮೇಲ್ಗಡೆ 10 ಲಕ್ಷ ಮೇಲ್ಗಡೆ
ಹಣ ತಗೊಂಡು ಹೋಗ್ಬಾರಂದ್ರೆ ಹಿರಿಯರನ್ನ ಕೂಡ ಇಂಥ ಇಲ್ಲಿಗಳಾಗಿ ಟ್ಯಾಕ್ಸ್ ಇವೆಂಟ್ ಮಾಡೋದಕ್ಕೆ ಹಣವನ್ನು ತಗೊಂಡು ಹೋಗೋರನ್ನ ನಾವು ಹಣ ಹಿಡಿದು ಸುಮ್ಮನೆ ಕೊಡೋದು ಮಾತ್ರ ನಮ್ಮ ಜವಾಬ್ದಾರಿಯಿಂದ. ಸೊ ಸಂಬಂಧಪಟ್ಟ ಇಲಾಖೆಗೆ, ಸಂಬಂಧಪಟ್ಟ ಸರ್ಕಾರ ಇಲಾಖೆಗೆ ಮತ್ತು ಅಧಿಕಾರಿಗಳಿಗೆ, ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಖಂಡಿತವಾಗಿ ನಾವು ಇನ್ಫಾರ್ಮೇಶನ್ ಕೊಡ್ತೀವಿ. ಅದ್ರ ಬಗ್ಗೆ ವಿಚಾರಣೆ ಮಾಡೋದಕ್ಕೆ ಎಲ್ಲ ಸೇರಿಕೊಂಡು ಟೀಮ್ ಫಾರ್ಮ್ ಮಾಡಿ ಭಾಳಷ್ಟು ಆ್ಯಂಗಲಲ್ಲಿ ವರ್ಕ್ ಮಾಡಿದ್ದೀವಿ. ನಮ್ಮ ಸುತ್ತಮುತ್ತ 4-5 ಜಿಲ್ಲೆಗಳಲ್ಲಿ ಟೋಲ್ ಬೂತ್ಗಳಲ್ಲಿ ಪಾಸ್ ಆಗಿರೋ ಅಷ್ಟು ಗಾಡಿಗಳನ್ನು ಚೆಕ್ ಮಾಡಿದ್ದೀವಿ. ಸುಮಾರು ಒಂದು ವೆಹಿಕಲ್ಸ್ ನಮ್ಮ ಡಿಸ್ಟಿಕ್ ಬಂದರೂ ಅಷ್ಟು ವೆಹಿಕಲ್ಸನ್ನು ಕೂಡ ಸುತ್ತಮುತ್ತ ಜಿಲ್ಲೆಗಳಲ್ಲಿ ಎಲ್ಲಿಲ್ಲ ನಮಗೆ ಫುಟೇಜ್ ಸಿಗುತ್ತೋ ಅಲ್ಲಿ ಎಲ್ಲ ಚೆಕ್ ಮಾಡಿದ್ದೀವಿ. ಸುಮಾರು 300-400 CCTV ಕ್ಯಾಮರಾ ಚೆಕ್ ಮಾಡಿದ್ದೀವಿ. ಕೇರಳ ಕಣ್ಣೂರು ಈರಟಿ ಬರ ಹೋಗಿ CCTV ಕ್ಯಾಮರಾಗಳನ್ನು ನಮ್ಮ ಆಫೀಸರ್ಸ್ ಮತ್ತು ಸಿಬ್ಬಂದಿಯಲ್ಲಿ ಚೆಕ್ ಮಾಡಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಇರುವ ಮೇನ್ ರೋಡ್ಗಳು ಮತ್ತು ಇಂಟೀರಿಯರ್ ರೋಡ್ಗಳಲ್ಲಿ ಇರುವ ಅಷ್ಟು CCTV ಕ್ಯಾಮರಾಗಳನ್ನು ಚೆಕ್ ಮಾಡಿ ಫುಟೇಜನ್ನು ತಗೊಂಡಿದ್ದೀವಿ. ಮತ್ತು ಟೆಕ್ನಿಕಲ್ ಎವಿಡೆನ್ಸಲ್ಲಿ ನಮಗೆ ಟೆಕ್ನಿಕಲ್ ಆಗಿ ಕೆಲವೊಂದು ಕ್ಲೂ ಸಿಕ್ಕಿದೆ. ಆ ಕ್ಲೂವನ್ನು ಮುಂದುವರೆದು ಹೋಗುವಾಗ ಕೆಲವೊಂದು ಸಸ್ಪೆಕ್ಟ್ ಲೋಕಲ್ ಯಾವುದೇ ಇನ್ವಾಲ್ವ್ ಆಗಿರೋದು ನಮಗೆ ಸ್ವಲ್ಪ ಡೌಟ್ ಬಂದಿದೆ. ಆ ಡೌಟ್ ಮೇಲ್ಗಡೆ ನಾವು ವಿಚಾರಣೆ ಮಾಡಿಕೊಂಡು ಹೋಗುವಾಗ ಕೆಲವೊಂದು ಸಸ್ಪಿಷನ್ ಮೇಲ್ಗಡೆ ನಾವು ನೆರೆ ರಾಜ್ಯ ಕೇರಳದಲ್ಲಿ ಕೋವಿಡ್ ರೂಪಾಂತರಿಯ ಆತಂಕ ಕಾಡ್ತಾ ಇದ್ದು, ಕೊಡಗು ಜಿಲ್ಲೆಯ ಗಡಿಯಲ್ಲಿ ತೀವ್ರ ತಪಾಸಣೆ ನಡೆಸಲಾಗ್ತಾ ಇದೆ. ಕೊಡಗು ದಕ್ಷಿಣ ಕನ್ನಡ ಜಿಲ್ಲೆ ಗಡಿಭಾಗ ಸಂಪಾಜೆಯಲ್ಲೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳಿಂದ ತಪಾಸಣೆಯನ್ನು ನಡೆಸಲಾಗ್ತಾ ಇದ್ದು, ಕೇರಳದಿಂದ ಆಗಮಿಸುವವರ ವಾಹನಗಳ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ. ಥರ್ಮಲ್ ಸ್ಕ್ಯಾನ್ ಹಾಗೂ ಪಲ್ಸ್ ರೇಟ್ ಚೆಕ್ಕಿಂಗ್ ಮಾಡಲಾಗ್ತಾ ಇದ್ದು, ರೋಗ ಲಕ್ಷಣಗಳು ಕಂಡುಬಂದಲ್ಲಿ ಸ್ಥಳೀಯ ಆಸ್ಪತ್ರೆಗೆ ಶಿಫಾರಸು ಮಾಡಲಾಗ್ತಾ ಇದೆ. ಕೊಡಗಿನಲ್ಲಿ ಯಾವುದೇ ಪ್ರಕರಣಗಳಿಲ್ಲದಿದ್ದರೂ ಮುಂಜಾಗ್ರತಾ ಕ್ರಮವಾಗಿ ತಪಾಸಣೆ ನಡೆಸಲಾಗ್ತಾ ಇದ್ದು, ಕೋವಿಡ್ ರೂಪಾಂತರಿ ಬಗ್ಗೆ ಜಿಲ್ಲೆಯಲ್ಲಿ ಕಟ್ಟೆಚ್ಚರ ವಹಿಸಲಾಗ್ತಾ ಇದೆ. ಕೆಲವು ವ್ಯಕ್ತಿಗಳು ಸಂಸತ್ ಭವನದೊಳಗೆ ಪ್ರವೇಶಿಸಿ ಆತಂಕ ಸೃಷ್ಟಿ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಮಾಡಿದ 92 ಸಂಸದರನ್ನ ಅಮಾನತು ಮಾಡಿರುವುದು ದೇಶದ ಇತಿಹಾಸದಲ್ಲೇ ದೊಡ್ಡ ದುರಂತ ಮತ್ತು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆ ಅಂತ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಘಟನೆಗೆ ಕಾರಣರಾದವರ ವಿರುದ್ದ ಕ್ರಮ ಕೈಗೊಳ್ಳದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಡಿ ಪ್ರಶ್ನೆ ಕೇಳಿದವರಿಗೆ ಅಮಾನತ್ತಿನ ಶಿಕ್ಷೆ ನೀಡಿರುವುದು ಖಂಡನೀಯ. ವಿಶ್ವದ ಯಾವುದೇ ಭಾಗದಲ್ಲಿ ಈ ರೀತಿಯ ಕ್ರಮವಾಗಿಲ್ಲವೆಂದರು. ಪಾಸ್ ನೀಡಿದವರು ಕಾಂಗ್ರೆಸ್ ಸಂಸದರಾಗಿದ್ದರೆ ಮತ್ತು ಸಂಸತ್ ಭವನದೊಳಗೆ ಮುಸ್ಲಿಂ ವ್ಯಕ್ತಿ ಪ್ರವೇಶಿಸಿದ್ದರೆ ಬಿಜೆಪಿಯ ಮಂದಿಯ ಪ್ರತಿಕ್ರಿಯೆಗಳು ಊಹಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಬಿಜೆಪಿಗೆ ನಿಜವಾದ ನೈತಿಕತೆ ಇದ್ದರೆ ಪ್ರತಾಪ್ ಸಿಂಹ್ ಅವರನ್ನ ಅಮಾನತು ಮಾಡಲಿ ಎಂದು ಒತ್ತಾಯಿಸಿದರು. ಭದ್ರತಾ ಲೋಪದ ಕುರಿತು ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಪ್ರಧಾನಮಂತ್ರಿ ಅಥವಾ ಗೃಹ ಸಚಿವರು ಇಲ್ಲಿಯವರೆಗೆ ಉತ್ತರ ನೀಡಿಲ್ಲ. ಸಂಸತ್ ಇರುವುದೇ ಪ್ರಶ್ನಿಸಲು ಮತ್ತು ಉತ್ತರ ನೀಡಲು, ಆದರೆ ಪ್ರಶ್ನೆ ಮಾಡುವುದೇ ತಪ್ಪು ಎನ್ನುವ ಪರಿಸ್ಥಿತಿ ಉದ್ಭವಿಸಿದೆ. ಸಂಸತ್ ಭವನಕ್ಕೆ ರಕ್ಷಣೆ ನೀಡಲಾಗದವರು ದೇಶದ ಜನರಿಗೆ ನೀಡುತ್ತಾರೆ ಎಂದು ಪ್ರಶ್ನೆ ಮಾಡಿದರು. ಪಾಸ್ ನೀಡಿದ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಘಟನೆ ನಡೆದು 7 ದಿನ ಕಳೆದರೂ ಒಂದು ನೋಟಿಸ್ ಅಂದ ಕೂಡ ನೀಡಿಲ್ಲ. ತನಿಖೆಗಾಗಿ ಅವರ 3 ಕಚೇರಿಗಳಿಂದ ವಶಕ್ಕೆ ಪಡ್ಕೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದ ಲಕ್ಷ್ಮಣ್, ಆರೋಪಿ ಮನೋರಂಜನ್ನೊಂದಿಗೆ ಇರುವ ಸಂಬಂಧದ ಬಗ್ಗೆ ಸಂಸದ ಪ್ರತಾಪ್ ಸಿಂಹ ಅವರು ದೇಶದ ಜನರೆದುರು ಬಹಿರಂಗಪಡಿಸಬೇಕೆಂದು ಒತ್ತಾಯಿಸಿದರು. ಪ್ರತಾಪ್ ಸಿಂಹ ಅವರು ಪಾಸ್ ನೀಡಿರುವುದಕ್ಕೆ ನಮ್ಮ ಆಕ್ಷೇಪವಿಲ್ಲ,
ಆದರೆ ಮನೋರಂಜನ್ ಜೊತೆಗಿನ ಆತ್ಮೀಯತೆ ಏನು ಎನ್ನುವುದು ಪ್ರಮುಖ ಪ್ರಶ್ನೆಯಾಗಿದೆ. ಇದಕ್ಕೆ ಸಂಸದರು ಉತ್ತರವನ್ನು ನೀಡಲೇಬೇಕಾಗಿದೆ ಎಂದರು. ಅಧಿಕಾರಕ್ಕಾಗಿ ಏನು ಬೇಕಾದರೂ ಮಾಡಲು ಸಿದ್ದವಿರುವ ಬಿಜೆಪಿ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ವಿರೋಧಿಯಾಗಿದೆ, ಸುಳ್ಳು ಹೇಳಿ ಒಡೆದು ಆಳುವ ನೀತಿಯನ್ನು ಅನುಸರಿಸುತ್ತಾ ಇದೆ ಎಂದು ಆರೋಪಿಸಿದರು. ಗೋಷ್ಠಿಯಲ್ಲಿ ನೈಋತ್ಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಕೆಕೆ ಮಂಜುನಾಥ್ ಕುಮಾರ್, ಕೊಡಗು ಜಿಲ್ಲಾ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಜಿಲ್ಲಾಧ್ಯಕ್ಷ ಪಿಎ ಹನೀಫ್ ಹಾಗೂ ಮೈಸೂರು ಕಾಂಗ್ರೆಸ್ ಮಾಜಿ ಜಿಲ್ಲಾಧ್ಯಕ್ಷ ಪಿಎಂ ರಾಮು ಪಾಲ್ಗೊಂಡಿದ್ದರು. ಇವತ್ತು ಡೆಮೋಕ್ರೆಸಿ ಅಡಿಯಲ್ಲಿ ಕಾಂಗ್ರೆಸ್ ಜೊತೆ ಸೇರಿ ವಿ ಆರ್ ಅಬ್ಸರ್ವಿಂಗ್ ಎಸ್ ಎ ಬ್ಲಾಕ್ ಡೇ. ಪ್ರಜಾಪ್ರಭುತ್ವಕ್ಕೆ ಒಂದು ಕಪ್ಪು ಚುಕ್ಕಿ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸವನ್ನು ಬಿಜೆಪಿ ಮಾಡಿರುವುದಕ್ಕೆ ಬ್ಲಾಕ್ ಡೇ ಆಗಿ ನಾವು ಕೀಳ್ದ ಡೆಮೋಕ್ರೆಸಿ BJP has killed the democracy by suspending 92 MPs. ಎಂಎ ವರೆಗೆ 92 ಜನ ಎಲೆಕ್ಟೆಡ್ ಎಂಪಿಗಳನ್ನು ಕ್ಷುಲ್ಲಕ ಕಾರಣಕ್ಕಾಗಿ ಸಸ್ಪೆಂಡ್ ಮಾಡಿರುವಂತಹ ಕೀರ್ತಿ ಇತಿಹಾಸ ಪುಟದಲ್ಲಿ ಸಾವಿರ ವರ್ಷ ಆದರೂ ನಮಗಿರುವಂತಹ ಮಾಹಿತಿ ಪ್ರಕಾರ ಉಳಿದ ಎಂಪಿಗಳನ್ನು ಇವರು ಸಸ್ಪೆಂಡ್ ಮಾಡ್ತಾರೆ. Therefore, parliament will become totally dictatorial parliament. ಅವ್ರ ಇಷ್ಟ ಬಂದಂಗೆ ದೇಶವನ್ನೇ ಬೇಕಾದ್ರೆ ಮಾಡುವಂಥದಕ್ಕೆ ಅನುಭವಿಸುವಂಥದಕ್ಕೆ ಒಂದು ಅವಕಾಶ ಸಿಗ್ತದೆ. ದೇಶದ ದುರಂತ ಎಲ್ಲಿ ಅಂದ್ರೆ ಪಾರ್ಲಿಮೆಂಟ್ಗೆ ಅಟ್ಯಾಕ್ ಮಾಡುವಂತ ವಿಚಾರದಲ್ಲಿ ಕೆಲವು ಪ್ರಶ್ನೆಗಳಿಗೆ ಉತ್ತರವನ್ನು ಬಯಸಿ ವಿರೋಧ ಪಕ್ಷಗಳು ಮತ್ತೆ ಕಾಂಗ್ರೆಸ್ ಉತ್ತರವನ್ನು ಬಯಸಿದ್ರೆ ಉತ್ತರ ಕೇಳುವ ಪ್ರಶ್ನೆ ಕೇಳುವಂತವನ್ನೇ ಸಸ್ಪೆಂಡ್ ಮಾಡುವಂತ ಕೆಲಸವನ್ನು ಮಾಡಿ ಆ ಪಾರ್ಲಿಮೆಂಟ್ ಅಟ್ಯಾಕ್ ಆಗುವಂತದಕ್ಕೆ ಪ್ರಮುಖವಾದ ರೂವಾರಿಯನ್ನೇ ಇದುವರೆಗೂ ತನಿಖೆ ಒಳಪಡಿಸಲಿಲ್ಲ, ಒಂದು ನೋಟಿಸ್ ಕೊಡಲಿಲ್ಲ. ಮಡಿಕೇರಿಯ ವುಡ್ ಲುಕ್ ಫರ್ನಿಚರ್ಸ್ ಮಳಿಗೆಯಲ್ಲಿ ವರ್ಷಾಂತ್ಯದ ಪ್ರಯುಕ್ತ ಉತ್ತಮ ಗುಣಮಟ್ಟದ ಫರ್ನಿಚರ್ಗಳ ಮೇಲೆ ಶೇಕಡ 50% ಭಾರೀ ರಿಯಾಯಿತಿ ಮಾರಾಟ. ಇಯರ್ ಎಂಡ್ ಸೇಲ್ ಅಟ್ ವುಡ್ ಲುಕ್ ಫರ್ನಿಚರ್ಸ್ ಇಂಟೀರಿಯರ್ಸ್, ಆಲ್ವಿಸಲ್ ಟವರ್ ನಿಯರ್ ಕರ್ನಾಟಕ ಬ್ಯಾಂಕ್, ಕೈನೂರ್ ರೋಡ್, ಮಡಿಕೇರಿ. ಬೆಡ್ರೂಮ್ ಫರ್ನಿಚರ್ಸ್ ಆಡ್ ರುಪೀಸ್ 29,990 ಓನ್ಲಿ. ಡಬಲ್ ಕಾಟ್, ಮ್ಯಾಟ್ರೆಸ್, ಟೂ ಪಿಲ್ಲೋಸ್, ಟೂ ಡೋರ್ ವಾರ್ಡ್ರೋಬ್, ಸೈಡ್ ಬಾಕ್ಸ್ ಅಂಡ್ ಡ್ರೆಸ್ಸಿಂಗ್ ಮಿರರ್. Full house furniture set, rupees 59,990 only. 3+1+1 sofa set, dining table with 4 chairs, tipoy, double cot, mattress, pillow, 2-door wardrobe, side box and dressing table. Bedroom sofa set, 3+1+1, rupees 13,800 only. Wooden dining table with 4 chairs, rupees 15,600 only. Wooden double cot, rupees 10,990 only. Single cot, 6,990 only. Corner sofa set, rupees 18,999. Two-door wardrobe, rupees 6,990. Dining table chair, rupees 1,750 only. This year-end bumper offer, limited period only. Visit today for quality furnitures, wood look furniture and interiors. All vessel tower, ನಿಯರ್ ಕರ್ನಾಟಕ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ. ಮೊಬೈಲ್ 9606766877. ವುಡ್ ಲುಕ್ ಫರ್ನಿಚರ್ಸ್, ಬಿಗ್ ಸೇಲ್, ಮಡಿಕೇರಿ. ಬಿಸಿನೆಸ್ ಇನ್ವೆಸ್ಟ್ಮೆಂಟ್ ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ವಾಣಿಜ್ಯ ಸ್ಥಳಗಳ ಮೇಲಿನ ಹೂಡಿಕೆಯ ಮೇಲೆ 7.5% ನಷ್ಟು ಗ್ಯಾರಂಟೀಡ್ ರಿಟರ್ನ್. ತಡ ಯಾಕೆ? ಈಗಲೇ ಇನ್ವೆಸ್ಟ್ ಮಾಡಿ. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸೆಸ್ ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ವಿಜಯ್, ಮಂಗಳೂರು. ಡಿಪಾಲ್ ಇಂಟರ್ನ್ಯಾಷನಲ್ ರೆಸಿಡೆನ್ಶಿಯಲ್ ಸ್ಕೂಲ್ ಮೈಸೂರು, ಅ ಟ್ರೂ ಗಾರ್ಡನ್ ಆಫ್ ಡ್ರೀಮ್ಸ್. ಯೋರ್ ಚೈಲ್ಡ್ ಎಂಜಾಯ್ಸ್ ಅಟ್ಮೋಸ್ಟ್ ಫ್ರೀಡಮ್ ಹಿಯರ್ ಅಂಡ್ ಅಟ್ ದ ಸೇಮ್ ಟೈಮ್ ಡಿವೆಲಪ್ಸ್ ದ ಡಿಸಿಪ್ಲಿನ್ ಟು ಎಂಜಾಯ್ ದ ಫ್ರೀಡಮ್ ಇನ್ ರೆಸ್ಪಾನ್ಸಿಬಲ್ ವೇಸ್. ವಿತ್
separate hostels for boys and girls, they are constantly under the watchful eyes all 24 hours. Your child will absolutely enjoy the atmosphere of games and sports all year round, with every facility maintained to global standards. From day one, DePaul International Residential School prepares your child to play leadership roles in the global arena. DePaul International Residential School, Mysore, a true garden of dreams. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ಡಿಸೆಂಬರ್ 4 24 ಮಡಿಕೇರಿ ಹಾಗೂ ಗೋಣಿಕೊಪ್ಪಲಿನ ಮುಳಿಯಾದಲ್ಲಿ ಚಿನ್ನೋತ್ಸವದಲ್ಲಿ ಮಹತಿ ಆಂಟಿ ಕಲೆಕ್ಷನ್ ಅಮೂಲ್ಯ ಡೈಮಂಡ್ ಆಭರಣಗಳು ಮುಳಿಯ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿ ಆಭರಣಗಳು ವೇದಾಂತ್ ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್ ನಿಮ್ಮ ಆಯ್ಕೆಯ ಆಭರಣಗಳನ್ನು ಖರೀದಿಸಿ ಸಂಭ್ರಮಿಸಿ ಮುಳಿಯ ಜುವೆಲ್ಸ್ ಮಡಿಕೇರಿ ಮತ್ತು ಗೋಣಿಕೊಪ್ಪಲು ನಾಪಕ್ಲು ಸಮೀಪದ ಬೇತು ಗ್ರಾಮದ ಮಕ್ಕಿ ಶಾಸ್ತಾವು ದೇವರ ವಾರ್ಷಿಕ ಉತ್ಸವ 2 ಕಾಲ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಮಂಗಳವಾರ ದೇವಾಲಯದ ಆವರಣದಲ್ಲಿ ನಡೆದ 2 ಪ್ರಮುಖ ಕೋಲಗಳೊಂದಿಗೆ ಉತ್ಸವ ಸಂಪನ್ನಗೊಂಡಿತು. ಮಕ್ಕಿ ಶಾಸ್ತಾವು ಸನ್ನಿಧಿಯಲ್ಲಿ ಬೆಳಿಗ್ಗೆ ಅಜ್ಜಪ್ಪ ಕೋಲ ಹಾಗೂ ಮಧ್ಯಾಹ್ನ ವಿಷ್ಣುಮೂರ್ತಿ ಕೋಲಗಳು ತಮ್ಮ ಸಾಂಪ್ರದಾಯಿಕ ವೇಷಭೂಷಣಗಳೊಂದಿಗೆ ಬೇಲೇರಿ ಗಮನ ಸೆಳೆದವು. ಈ ಸಂದರ್ಭ ಊರ ಹಾಗೂ ಪರವೂರ ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಉತ್ಸವದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಶ್ರದ್ಧಾಭಕ್ತಿಯಿಂದ ವೀಕ್ಷಿಸಿ ದೇವರಿಗೆ ವಿವಿಧ ರೀತಿಯ ಹರಕೆ ಸೇವೆಗಳನ್ನು ಸಲ್ಲಿಸಿ ಭಾವ ಪರವಶರಾದರು. ದೇವಾಲಯ ಸಮಿತಿ ವತಿಯಿಂದ ಉತ್ಸವ ವೀಕ್ಷಿಸಲು ಬಂದ ಭಕ್ತರಿಗೆ ಅನ್ನದಾನವನ್ನು ಏರ್ಪಡಿಸಲಾಗಿತ್ತು. ಅಪರಾಹ್ನ ಜರುಗಿದ ವಿಷ್ಣುಮೂರ್ತಿ ಕೋಲವನ್ನು ಭಕ್ತರು ಭಯ ಭಕ್ತಿಯಿಂದ ವೀಕ್ಷಿಸಿದರು. ಉತ್ಸವದ ಅಂಗವಾಗಿ ಸೋಮವಾರ ರಾತ್ರಿ ದೀಪಾರಾಧನೆ ನಡೆಯಿತು. ಅರ್ಚಕ ಮಕ್ಕಿ ದಿವಾಕರ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿದರು. ಮಕ್ಕಿ ಶಾಸ್ತಾವು ದೇವರ ವಾರ್ಷಿಕ ಉತ್ಸವದಲ್ಲಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಎಎಸ್ ಪೊನ್ನಣ್ಣ ಭಾಗವಹಿಸಿದ್ರು. ಈ ಸಂದರ್ಭ ದೇವರ ಪ್ರಸಾದವನ್ನು ಸ್ವೀಕರಿಸಿದ್ರು. ಬಳಿಕ ಮಾತನಾಡಿದವರು, ಈ ಕ್ಷೇತ್ರ ಅತ್ಯಂತ ಪುರಾತನ ಇತಿಹಾಸ ಹೊಂದಿರುವ ಶ್ರದ್ಧಾ ಕೇಂದ್ರವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂಬ ನಂಬಿಕೆಯಿಂದ ಇಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಎಂದರು. ಇಲ್ಲಿಯ ವ್ಯವಸ್ಥೆ ಕೂಡ ಉತ್ತಮವಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿ ಎಲ್ಲರಿಗೂ ಶುಭ ಹಾರೈಸಿದರು. ಇಲ್ಲಿ ಪೋಯ್ತು ಕೋಟುಲ್ ಪೋಕಾಯ್ ಆಚ ಆಚ ಬಾತ್ ಬಾತ್ ಬಾಜು ವಾಲೆ ರಂಜಾಟ ಅರೆ ನೋಡವ ಏತ ಪ್ರಕಾರ ಕೊಳಂಗಿ ಅಂದ್ರೆ ಬೇಡ ತಾತಾನ ಉಸಿರು ಬಂದಿತ್ತು ಮುತ್ತೂರಿ ಮಣಿಸೆ ದಹಿಂದು ಬಂದಲಿಕ್ಕೆ ನಾ ದಹಿ ನಂತಿನ ಇದೇ ಪೋಲೆ ಇನ್ನ
ಸಾರ್ಥವ್ರು ನಡಕ್ಕೆ ಏ ಪೋಲೆ ಬಂದಿದ್ದೀನಿ ಬೋಡಿ ನಿಮ್ಮಪ್ಪ ಅದೇ ಪೋಲೆ ನೀ ಹೆಚ್ಚ ಕಾಲಕ್ಕೆ ನಡ ರಾಜ್ಯ ಸೇವೆ ಇನ್ನ ನಡ ದೇಶ ಸೇವೆ ನಿನ್ನ ಕೂಪಾಲೆ ಕೊಂಡು ಕೊಟ್ಟಿದ್ದಾರೆ ನಾನು ಸಾರ್ಥವ್ ಇಂಜಿ ತಾನು ನಡ ಬೊಮ್ಮಾಲೆ ಚೆನ್ನ ಸೈಡ್ ಬರೀ ಬೊಮ್ಮಾಲೆ ಕೊಡಗಲ್ಲ ಬರ್ತಪ್ಪ ಇನ್ನತ್ತೇನಂತು ತೊಂದ್ರೆ ಕೈ ಹೆಚ್ಚಿನ ನೀಚಿಕೆ ನಾಳೆ ಪಾಕುಂಜಕ್ಕೆ ಇನ್ನ ನಾಳೆ ಬೊಮ್ಮಾಲೆ ಕೊಡಗಲ್ಲ ಕೋಳಿ ಗೊತ್ತಿ ಎಂದನೆ ಪಾಕೊಂಡು ಅದೇ ಪೋಲೆ ನೀಡ ಕೊಂಡು ಕೊಟ್ಟಿದ್ದಾರೆ ಅದು ನಾಳೆ ನೇರ್ನಲ್ಲ ನಾಳೆ ತಲೆ ಬಲಿಸೋಣ ಆಶೀರ್ವಾದ ಹೆಂಗ ಕೂಡ ಮಾಡಿಂಜಿತ್ತು ಕೊಂಡು ಕೊಡ್ತೀವಿ ಭಯಪಡ್ಕೊಂಡ ಈ ಪರಂಪರೆ ಪುಣ್ಯ ಹೆಚ್ಚು ನಂಬಿಕೆಯಿಂದ ಬಂದಿದೆ ಅವರ ಬೇಡಿಕೆಗಳೆಲ್ಲ ದೇವರು ಈಡೇರಿಸ್ತಾರೆ ಅಂತ ಹೇಳುವಂತ ನಂಬಿಕೆ ಭಕ್ತಾದಿಗಳು ತಮ್ಮ ನಂಬಿಕೆ ಅರ್ಪಣೆ ಮಾಡಿದ್ದಾರೆ. ಇವತ್ತೊಂದು ವಿಶೇಷವಾದಂತಹ ಭಕ್ತಾದಿಗಳು ಎಲ್ಲರೇ ಕೂಡ ಮೂರು ಕಾಲದ ಸಮಸ್ತ ಜನರಿಗೆ ದೇವರು ಒಳ್ಳೇದು ಮಾಡಿ ಪ್ರಾರ್ಥನೆ ಮಾಡಿ ಹಾಗೆ ಇಲ್ಲಿಯ ವ್ಯವಸ್ಥೆ ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಅನುಕೂಲಕರವಾಗಿ ಪೂಜೆ ಅನುಸರಿಸಲಿಕ್ಕೆ ಮತ್ತು ಆಹಾರ ಅವಕಾಶ. ವಿಸಿಸಿ ವತಿಯಿಂದ ಪ್ರಥಮ ವರ್ಷದ ಕ್ರಿಕೆಟ್ ಪಂದ್ಯಾಟ ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನಡೆಯಿತು. ಲೀಲಾ ಖಾನ್, ಫಿನಿಕ್ಸ್, ಕೂರ್ಗ್ ಬ್ಲಾಸ್ಟರ್, ಪ್ರಗತಿ ಕ್ರೀಡಾ ಅಕಾಡೆಮಿ ಈ ತಂಡಗಳು ಪ್ರತಿ ಹಂತದಲ್ಲಿ 20 ಓವರ್ಗಳಿಂದ ಆಡಿದ್ರು. ಕೊನೆಯಲ್ಲಿ ಪ್ರಗತಿ ಅಕಾಡೆಮಿ ತಂಡ ಮತ್ತು ಕೂರ್ಗ್ ಬ್ಲಾಸ್ಟರ್ ತಂಡಗಳು ಫೈನಲ್ ಪಂದ್ಯದಲ್ಲಿ ಸೆಣಸಾಡಿ ಅಂತಿಮವಾಗಿ ವಿರಾಜಪೇಟೆಯ ಕೂರ್ಗ್ ಬ್ಲಾಸ್ಟರ್ ತಂಡ ವಿಸಿಸಿ ಕಪ್ ಅನ್ನು ತನ್ನದಾಗಿಸಿಕೊಂಡಿತು. ಫೈನಲ್ ಪಂದ್ಯಾಟಕ್ಕೆ ವಿರಾಜಪೇಟೆ ಶಾಸಕ ಎಸ್ ಪನ್ನಣ್ಣ ಆಗಮಿಸಿದ್ರು. ಪಂದ್ಯಾಟವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು, ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚು ಹೆಚ್ಚು ಕ್ರೀಡೆಗಳು ಈ ಸಮಯದಲ್ಲಿ ನಡೆಯುತ್ತವೆ. ಇಲ್ಲಿರುವ ಕೆಲವು ಕ್ರೀಡಾ ಮೈದಾನವನ್ನು ಮೇಲ್ದರ್ಜೆಗೇರಿಸಲು ಅಗತ್ಯ ಕ್ರಮವೊಂದು ಕೈಗೊಳ್ಳಬೇಕಾಗಿದೆ. ಅದು ತನ್ನ ಜವಾಬ್ದಾರಿ ಕೂಡ ಆಗಿದೆ. ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಆದರೆ ಭಾಗವಹಿಸುವುದು ಅತಿ ಮುಖ್ಯ ಎಂದರು. ಕ್ರಿಕೆಟ್ ಕ್ಲಬ್ ಆಯೋಜಿಸಿರುವಂತಹ ಒಂದು ಪಂದ್ಯಾವಳಿ ಬಹಳ ಹೊಸ ರೀತಿಯಲ್ಲಿ ಮಾಡಿದ್ದಾರೆ, ಮೊದಲನೇ ವರ್ಷ ಮಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ, ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಕ್ರೀಡೆಗೆ ಪ್ರೋತ್ಸಾಹ ನೀಡುವಂಥದ್ದು ಇವತ್ತು ಗ್ರಾಮೀಣ ಮಟ್ಟದಲ್ಲಿರ್ಬೋದು, ನಗರ ಮಟ್ಟದಲ್ಲಿರ್ಬೋದು, ಒಳ್ಳೆ ಪ್ರತಿಭೆಗಳಿಗೆ ಅವಕಾಶವನ್ನು ಕೊಡಬೇಕಾದ್ರೆ ಇಂಥ ಸ್ಪರ್ಧೆಗಳ ಆಯೋಜನೆ ಮಾಡೋದು ಅತಿ ಅವಶ್ಯಕ. ಆ ಕೆಲಸವನ್ನು ಮಾಡ್ತಾ ಇರುವಂಥ ಹಲವಾರು ಕ್ಲಬ್ಗಳು, ಸಂಘ ಸಂಸ್ಥೆಗಳಿದ್ದಾರೆ. ಅದರಲ್ಲಿ ವಿರಾಜಪೇಟೆ ಕ್ರಿಕೆಟ್ ಕ್ಲಬ್ ಕೂಡ ಒಂದು. ಇದನ್ನು ಇದೇ ರೀತಿ ಮುಂದುವರಿಸ್ತಾ ಬರೋ ವರ್ಷಗಳಲ್ಲಿ ಇನ್ನಷ್ಟು ಹೆಚ್ಚು ಪ್ರಬಲವಾಗಿ ಈ ಸ್ಪರ್ಧೆ ಆಯೋಜನೆ ಆಗಲಿ, ಇನ್ನು ಹಲವಾರು ವರ್ಷ ನಡೆಯುವಂತೆ ಕೂಡ ಆಗಲಿ ಅಂತ ಆಶಿಸ್ತೇನೆ. ಟೀಮ್ಗಳನ್ನ ಕೂಡ IPL ರೀತಿಯಲ್ಲಿ ಇವತ್ತು ಎಲ್ಲ ವಿವಿಧ ಭಾಗದಿಂದ ಒಳ್ಳೆ ಒಳ್ಳೆಯ ಪ್ರತಿಭೆ ಇರುವಂಥ ಕ್ರೀಡಾಪಟುಗಳಿಗೆ ಸೇರಿಸಿ ತಂಡವನ್ನು ರಚನೆ ಮಾಡಿದ್ದೀನಿ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇಲ್ಲಿ ಪಂದ್ಯಾವಳಿಯಲ್ಲಿ ಭಾಗವಹಿಸಿ ಬಂದಿರುವಂತಹ ಹಲವಾರು ಯುವ ಕ್ರೀಡಾಪಟುಗಳನ್ನು ಕೂಡ ಇಲ್ಲಿ ನೋಡಿದಾಗ ಸಂತೋಷ ಆಗುತ್ತೆ. ಪುರಸಭೆ ಸದಸ್ಯರಾದ ಮೊಹಮ್ಮದ್ ರಫಿ, ಡಿಪಿ ರಾಜೇಶ್, ಪ್ರಗತಿ ಅಕಾಡೆಮಿ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ, ನಗರ ಬಿಜೆಪಿ ಅಧ್ಯಕ್ಷ ಟಿಪಿ ಕೃಷ್ಣ, ವಿರಾಜಪೇಟೆಯ ಉದ್ಯಮಿ ಅಲ್ತಾಫ್ ಅಹಮದ್ ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಅತಿಥಿಗಳು ಕ್ರೀಡಾಕೂಟದ ಫೈನಲ್ ಪಂದ್ಯಾಟದ ಬಂಧುಗಳಿಗೆ ಶುಭ ಹಾರೈಕೆ ನೀಡಲು ಸನ್ಮಾನ್ಯ ಪನ್ನಣ್ಣ ಸರ್ ಅವರು, ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮುಖ್ಯಮಂತ್ರಿಗಳ ಆಪ್ತ ಕಾನೂನು ಸಲಹೆಗಾರರು, ಆಟಗಾರರ ಬಿಡ್ಡಿಂಗ್ ನಡೆಸಿ ತದನಂತರ ಲೆದರ್ ಬಾಲ್ ಕ್ರೀಡಾ ಹಬ್ಬ. ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ತಿಳಿದ ಮಟ್ಟಿಗೆ ಇದು ಮೊದಲಾಗಿ ನಡೀತಾ ಇದೆ. ಹಲವಾರು ವರ್ಷಗಳ ಕೊರಗು ಮೊಟ್ಟ ಮೊದಲಾಗಿ ಈ ಆಯೋಜಕರಿಗೆ ಧನ್ಯವಾದ ಅರ್ಪಿಸ್ತಾ ಇದೆ.
ನಿರಾಜ್ಬಿಟ್ಟು ಗೋವಿಂದ ಕಾಲೇಜ್ ಗ್ರೌಂಡ್ ಅಂತ ಹೇಳಿದ್ರೆ ಸಾಧಾರಣ ಗ್ರೌಂಡ್ ಅಲ್ಲ. ನಮ್ಮ ಧ್ವನಿ ಗುಡಿಸ್ತೇನೆ, ಯಾಕೆಂತ ಹೇಳಿದ್ರೆ ಇಲ್ಲಿ ಮೈದಾನಗಳ ಕೊರತೆ ಇರೋದು ಅಂತ ಹೇಳಿದ್ರೆ ಕೃಷ್ಣನಾಯರು ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಗೆಲ್ಲರಿಗೆ ಗೊತ್ತಿರೋ ವಿಚಾರ. ಅದು ಯಾವ ಗಂಟ ನಮ್ಮ ಈ ಮೈದಾನದ ಕೊರತೆಗಳು ಅದನ್ನು ನೀಗದೆ ಹೋದರೆ ಈ ಒಂದು ಅವರನ್ನು ಹಚ್ಚಬೇಕು, ಅವರಿಗೆ ಒಳ್ಳೇದಾಗಬೇಕು ಅಂತ ಕೇಳ್ಕೊಳ್ತಾ. ಮತ್ತೆ ಮತ್ತೊಂದು ಇನ್ನೊಂದೇನು ಅಂತ ಹೇಳಿದ್ರೆ, ನಿಮ್ಮ ಯಾವುದೇ ವ್ಯವಸ್ಥೆಗೆ ಏನೇ ಅಳಿಪಾದ್ರೆ ಇದ್ರು ಇಲ್ಲಿ ಮಾದಳ್ ತಿಮ್ಮಯ್ಯನವರು ಇದ್ದಾರೆ, ನಮ್ಗ್ಯಾರು ಸಿಗ್ಲಿಲ್ಲ ಅಂತ ಹೇಳಿದ್ರೆ ಯಾಕೆಂತ ಹೇಳಿದ್ರೆ ನಮಗೆ ಸಿಕ್ಕಿರುವಂತಹ ಶಾಸಕರು ಕ್ರೀಡೆಗೆ ಬಹಳ ಒಂದು ಮುತುವರ್ಜಿ ವಹಿಸ್ತಾ ಇದ್ದಾರೆ. ಇಲ್ಲಿ ಇನಿಷಿಯೇಟಿವ್ ಇನ್ಫ್ಯಾಕ್ಟ್ ಇನ್ಫ್ಯಾಕ್ಟ್ ಯಾರು ತಗೊಂಡಿರ್ಲಿಲ್ಲ, ತಗೊಳ್ಳಿಕ್ಕೂ ಯಾರು ರೆಡಿ ಇರಲಿಲ್ಲ. ಇನ್ಫ್ಯಾಕ್ಟ್ ನಿಜವಾಗ್ಲು ಹೇಳಬೇಕು ಅಂತಂದ್ರೆ, ಯಾಕೆಂತಂದ್ರೆ ನಾನು ಒಂದು ಅಕಾಡೆಮಿ ನಡೆಸಿದೀನಿ, ನನಗೂ ಬಹಳಷ್ಟು ದಿನದಿಂದ ಒಂದು ಟೂರ್ನಮೆಂಟ್ ಮಾಡಬೇಕು ಅಂತ ಆಸೆ ಇತ್ತು. ಆದ್ರೆ ನಿತಿನ್ ಅವರು ಅದೇ ರೀತಿ ಚಾಂಪಿಯನ್ ಹಾಗೂ ದ್ವಿತೀಯ ಸ್ಥಾನ ತಂಡಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೆ ಎಂದು ಕ್ರೀಡಾಪಟು. ಅಭಿನಂದನೆಗಳು ಸಲ್ಲಿಸುತ್ತೇನೆ. ಅದೇ ರೀತಿ ಇವತ್ತು ಪ್ರಗತಿ ಕ್ರಿಕೆಟ್ ಕ್ಲಬ್ ಅವರು ತುಂಬಾ ಉತ್ತಮವಾದ ಆಟ ಆಡಿ ವ್ರತಾಚರಣೆ ಮಾಡುವ ಮೂಲಕ ಕಾಡಿನ ನಡುವೆ ನಡ್ಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿ ದರ್ಶನವನ್ನ ಪಡೆಯುವ ಸ್ವಾಮಿಯ ಭಕ್ತರಂದ ನಾವು ನೀವು ನೋಡಿದ್ದೇವೆ. ಆದರೆ ಅಯ್ಯಪ್ಪ ಸ್ವಾಮಿಯ ಸಹೋದರ ಸುಬ್ರಹ್ಮಣ್ಯ ಸ್ವಾಮಿಯ ಷಷ್ಠಿ ಅಂಗವಾಗಿ ದೇವರ ದರ್ಶನ ಪಡೆಯಲು ಕಾಡಿನಲ್ಲಿ ಕಾಲ್ನಡಿಗೆ ಮೂಲಕ ಕಾಡು ಪ್ರಾಣಿಗಳ ಭಯದ ನಡುವೆ ಶ್ರೀಕ್ಷೇತ್ರ ಸುಬ್ರಹ್ಮಣ್ಯಕ್ಕೆ ತೆರಳಿ ದರ್ಶನ ಪಡೆಯಲು ಯುವಕರ ತಂಡವೊಂದು ಮುಂದಾಗಿದೆ. ಮಂಜಿನ ನಗರಿ ಮಡಿಕೇರಿ ನಗರದ ಕೆಲವು ಬಡಾವಣೆಯ ಯುವಕರು ಹಾಗೂ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಮಡಿಕೇರಿಯಿಂದ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಕಾಡು ಮೇಡುಗಳ ನಡುವೆ ನಡ್ಕೊಂಡು ಹೋಗಿ ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಪಡ್ಕೊಂಡಿದ್ದಾರೆ. ದಿನಾಂಕ 18ರಂದು ನಡೆದ ಶ್ರೀ ಸುಬ್ರಹ್ಮಣ್ಯ ಷಷ್ಠಿಗೆ ಮಡಿಕೇರಿಯ ಸುಮಾರು 60ಕ್ಕೂ ಹೆಚ್ಚು ಯುವಕರು ಮಡಿಕೇರಿಯಿಂದ ಬೆಳಿಗ್ಗೆ 5 ಗಂಟೆಗೆ ಹೊರಟು ಗಾಳಿಬೀಡು, ಒಣಚಲು, ಕಡಮಕ್ಕಲ್ ಸೇರಿದಂತೆ ದಟ್ಟ ಅರಣ್ಯದ ನಡುವೆ ನಡ್ಕೊಂಡು ಹೋಗಿ ಸಂಜೆ ವೇಳೆಗೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಪ್ರವೇಶ ಮಾಡಿದ್ದಾರೆ. ಬೆಳಿಗ್ಗೆ ಸುಬ್ರಹ್ಮಣ್ಯ ರಥೋತ್ಸವ ನಡೆದ ಬಳಿಕ ದೇವರ ದರ್ಶನವನ್ನು ಪಡ್ಕೊಂಡು ತಮ್ಮ ಊರಿನತ್ತ ವಾಪಸ್ಸಾಗಿದ್ದಾರೆ. ಸುಬ್ರಹ್ಮಣ್ಯ ಷಷ್ಠಿಯ ಸಲುವಾಗಿ ನಾವು ಸುಮಾರು ಮಡಿಕೇರಿ ನಗರದಿಂದ ಒಂದು 100 ಜನದಷ್ಟು ಪ್ರತಿ ವರ್ಷ ಕೂಡ ಈ ಕಾಡುದಾರಿಂದ ಏನು ಗಾಳಿಬೀಡು ಕಡಮಕಲ್ ರೋಡಿದೆ ಆ ಕಾಡುದಾರಿಲಿ ಸಂಚಾರ ಮಾಡಿಕೊಂಡು ಸುಬ್ರಹ್ಮಣ್ಯನ ಪ್ರತಿ ವರ್ಷ ಕೂಡ ಬೆಳಿಗ್ಗೆ ಜಾವ 1-4 ಗಂಟೆಗೆಲ್ಲ ಎದ್ದು ಎಲ್ಲರೂ ಹೊರಟು ಸಂಜೆ 6-8 ಗಂಟೆಯೊಳಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ, ಯಾಕೆಂದರೆ ಎಲ್ಲರಿಗೂ ಇಷ್ಟು ಲಾಂಗ್ ನಡೀಲಿಕ್ಕೆ ಅಭ್ಯಾಸ ಇರೋದಿಲ್ಲ. ಆದರೂ ಕೂಡ ಎಲ್ಲರೂ ಪ್ರತಿ ವರ್ಷ ಇಲ್ಲಿ ಬಂದಿರುವಂಥವ್ರು ಎಲ್ಲರೂ ಕೂಡ 10 ವರ್ಷ, 12 ವರ್ಷ, 7 ವರ್ಷ, 8 ವರ್ಷ ನಡೆದಿದ್ದರು. ಹಾಗೆ ಪ್ರತಿ ವರ್ಷ ಕೂಡ ಹೊಸ ಹೊಸ ಒಬ್ಬರು ನಾವು ಬರೋದನ್ನ ನೋಡಿ ನಮ್ಮ ಜೊತೆ ಇಲ್ಲಿಗೆ ಷಷ್ಠಿ ಹಬ್ಬದ ಈ ಕಾಲ್ನಡಿಗೆಗೆ ಎಲ್ಲರೂ ಸಾಥ್ ಕೊಡ್ತಿದ್ದಾರೆ. ಹಾಗೆ ರೋಡ್ಗಳು ಮುಂಚಿನ ವರ್ಷಕ್ಕೆ ಲೆಕ್ಕ ಹಾಕಿದರೆ ಅಲ್ಲೆಲ್ಲಿ ಬರ ಜರುಗಿ ಸ್ವಲ್ಪ ಗುಡ್ಡ ಮೇಡಾಗಿದೆ, ಅದನ್ನು ದಾಟ್ಕೊಂಡು ಬರುವಂಥದ್ದೇ ಒಂದು ರೋಮಾಂಚನ. ಯಾಕೆಂತೇಳಿದ್ರೆ ಈ ಎಲ್ಲ ಬೆಟ್ಟ ಗುಡ್ಡು ಚಾರಣ ಹೋಗ್ತಾರಲ್ಲ ಆ ರೀತಿಯಲ್ಲಿ ಈ ಒಂದು ದಿನನ ನಾವೊಂದು ಸುಮಾರು 100 ಜನ ಮಡಿಕೇರಿಯ ವಿವಿಧ ಏರಿಯಾದಿಂದ ಪುಟಾಣ ನಗರ, ಮಂಗಳದೇವಿ ನಗರ, ಹಾಗೆ ಚಾಮುಂಡೇಶ್ವರಿ ನಗರ, ಸುದರ್ಶನ್ ಬಡಾವಣೆ ಸುಮಾರು ಏರಿಯಾದಿಂದ ಮಡಿಕೇರಿಯ ಸಾಧಾರಣ ಏರಿಯಾದಿಂದ ಎಲ್ಲರೂ ಕೂಡ ಇಲ್ಲಿ ಬರ್ತಾಯಿದ್ದೇವೆ. ಹಾಗೆ ಪ್ರತಿ ವರ್ಷ ಕೂಡ ಈ ಷಷ್ಠಿ ಹಬ್ಬಕ್ಕೆ ನಾವು
ಮಡಿಕೇರಿಯಲ್ಲಿ ಎಲ್ಲಿ ನಡೀತದೆ ಅಲ್ಲಿ ಅಲ್ಲದೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬಂದು ಆ ಷಷ್ಠಿಯ ಬೆಳಗಿನ ರಥೋತ್ಸವ ಹಾಗೆ ಈ ದಿನ ಸಂಜೆ ನಡೆಯುವಂಥ ರಥೋತ್ಸವವನ್ನು ಕೂಡ ನಾವಿಲ್ಲಿ ನೋಡಿಕೊಂಡು ಎಲ್ಲರೂ ತೆರಳುತ್ತೇವೆ. ಮಡಿಕೇರಿಯಿಂದ ಪಾದಯಾತ್ರೆ ನಾವು ಬರ್ತೀವಿ, ಅಲ್ಲಿ ಕಾಡುಗಳು ಮತ್ತು ಮರಗಳು ಅದು ಕೈದಿಂದ ಎಲ್ಲ ನಾವು ಹೊಳೆಯೆಲ್ಲ ದಾಟಿ ಬರಬೇಕು. ಬ್ರಿಡ್ಜ್ಗಳಿರ್ತದೆ, ಒಂದೊಂದು ಸೈಡ್ ಬ್ರಿಡ್ಜ್ಗಳು ಕಟ್ಟಾಗಿರ್ತದೆ, ಅಲ್ಲಿಂದ ನಡ್ಕೊಂಡು ಬರ್ತಿರ್ತೀವಿ. ಒಂದು ಏನಿಲ್ಲ ಅಂದ್ರೆ 40-45 ಜನ ಹುಡುಗರು ಬರ್ತೀವಿ ನಾವು ಷಷ್ಠಿಗೆ. ಅಲ್ಲಿ ಬಂದು ಒಂದು ದಿವಸ ಮುಂಚೆನೆ ಬರ್ತೀವಿ ನಾವು. ಬಂದು ಬಿಟ್ಟು ನಾವು ಅಲ್ಲಿಂದ ಸ್ಟೇ ಆಗಿ ಅಲ್ಲಿ ಬೆಳಗ್ಗೆ ರಥ ಇಳಿದ ಮೇಲೆ ನಾವು ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಪುನಃ ರಿಟರ್ನ್ ನಾವು ಮಡಿಕೇರಿಗೆ ಹೋಗ್ತೀವಿ. ನಾವು ಎಲ್ಲ ಸಹ ಕೆಲಸ ಮಾಡ್ಕೊಂಡೇ ಇರೋದು. ಷಷ್ಠಿ ತೀರೋ ಟೈಮಲ್ಲಿ ಮಾತ್ರ ನಾವು ಹಿಂಗೆ ಗಾಳಿ ಬಿಡು ಸೈಡಿದಾಗ್ಬಿಟ್ಟು ನಾವು ಹಿಂಗೆ ಬರ್ತೀವಿ. ನಾವು ಸ್ವಲ್ಪ ಜನ ಎಲ್ಲ ಬರಿಕಾಲಲ್ಲಿ ಸ್ವಾಮಿ ಆದವರೆಲ್ಲ ಬರಿಕಾಲಲ್ಲಿ ನಡೀತಾರೆ, ಪಾದಯಾತ್ರೆ ಮಾಡ್ತಾರೆ. ಹಾ ರಾಜೀವ್, ನೀನ್ ಇಲ್ಲಿ ಯಾಕೆ? ನನ್ ಲೋನ್ ಬಗ್ಗೆ ಮೆಂಬರ್ ಜೊತೆ ಹೇಳಿದ್ದೆ. ಅಲ್ಲ, ನಿನ್ಗೆ ಯಾಕೆ ಲೋನು? ನನ್ ಮನೆ ಕೆಲ್ಸ ಆಗ್ತಿರೋದು ಮೆಂಬರ್ ಗೊತ್ತಿಲ್ವಾ? ಪ್ಲಾಸ್ಟ್ರಿಂಗ್, ಎಲೆಕ್ಟ್ರಿಕ್ ಐಟಮ್ಸ್ ನಿಂದ ದೊಡ್ಡ ಅಮೌಂಟ್ ಖರ್ಚಾಯ್ತು, ಸ್ವಲ್ಪ ಹಣ ಬಾಕಿ ಇದೆ. ಸ್ಯಾನಿಟರಿ ಐಟಮ್ಸ್, ಟೈಲ್ಸ್ ತಗೊಳಕ್ಕೆ ಆ ಹಣ ಸಾಲೋದಿಲ್ಲ ಮೆಂಬರ್. ಓ ರಾಜೀವ, ಟೈಲ್ಸ್ ಸ್ಯಾನಿಟರಿ ಐಟಮ್ಸ್ ಖರೀದಿಗೆ ನೀನ್ ಯಾಕೆ ಲೋನ್ ತಗೊಳ್ತಿದ್ಯಾ? ನಿನ್ ಕೈಯಲ್ಲಿ ಸ್ವಲ್ಪ ಹಣ ಉಂಟಲ್ವಾ? ಕೂಡ್ಲೆ ABCಗೆ ಹೋಗು, ಅಲ್ಲಿ ಅಮೋಘ ಆಫರ್ ಇದೆ. ABC ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. ಕೇರಳದಲ್ಲಿ ಹೃದಯ ಬಡಿತ ಹೆಚ್ಚಿಸಿದ ಅತಿ ಕಡಿಮೆ ಬೆಲೆಯ ಅತಿ ದೊಡ್ಡ ಆಫರ್ ಮತ್ತೊಮ್ಮೆ ಗ್ರ್ಯಾಂಡ್ ಡಿಸ್ಕೌಂಟ್ ಸೇಲ್. 37,990 ರೂಪಾಯಿಗೆ ಒಂದು ಮನೆಗೆ ಬೇಕಾದ ಎಲ್ಲಾ ಟೈಲ್ಸ್ ಗಳು ಲಭ್ಯ. ಒಂದು ಬಾತ್ರೂಮ್ಗೆ ಅವಶ್ಯವಿರುವ ಸ್ಯಾನಿಟರಿ ವೇರ್ ಅಂಡ್ ಫಿಟ್ಟಿಂಗ್ಸ್ 4,300 ರೂಪಾಯಿಗೆ. ಇದಲ್ಲದೆ ಆಕರ್ಷಕವಾದ ಕಾಂಬೋ ಆಫರ್ ಗಳು, ಫ್ರೀ ಪರ್ಚೇಸ್ ಆಫರ್ ಗಳು. ಅಲ್ಲ, ಈ ಆಫರ್ ನಲ್ಲಿ ಸಿಗೋ ಐಟಮ್ಸ್ ಒಳ್ಳೇದಾಗಿರುತ್ತಾ ಮೆಂಬರ್? ಬೇರೆಯವ್ರದ್ದು ನಂಗೆ ಗೊತ್ತಿಲ್ಲ, ABC ಅವರ ಆಫರ್ ನಲ್ಲಿ ಸಿಗುವ ಐಟಮ್ ಗಳು ಬೆಸ್ಟ್ ಕ್ವಾಲಿಟಿ ಆಗಿರುತ್ತೆ. ಈ ಆಫರ್ ಕಣ್ಣೂರ್, ಕಾಸರಗೋಡ್, ಕಾಂಜಂಗಾಡ್ನ ABC ಸೇಲ್ಸ್ ಕಾರ್ಪೊರೇಷನ್ ನಲ್ಲಿ ಲಭ್ಯವಿದೆ. ಭಾರತಿ ರೇಡಿಯೋ ಹೌಸ್ ಮಡಿಕೇರಿ. ಮಡಿಕೇರಿಯ ಗಣಪತಿ ಬೀದಿಯಲ್ಲಿ ಇರುವ ವಿಶಾಲವಾದ ಭಾರತಿ ರೇಡಿಯೋ ಹೌಸ್ ಶೋರೂಮ್ ನಲ್ಲಿ ಬ್ರಾಂಡೆಡ್ ಕಂಪನಿಗಳ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಆಡಿಯೋ ಸಿಸ್ಟಮ್, ಮೈಕ್ರೋವೇವ್ ಓವನ್, ಇನ್ನಿತರ ಉತ್ಕೃಷ್ಟ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ಗಳು ಹಬ್ಬಗಳ ಪ್ರಯುಕ್ತ ವಿಶೇಷ ರಿಯಾಯಿತಿ ದರದಲ್ಲಿ ಲಭ್ಯ. ಫೆಸ್ಟಿವಲ್ ಧಮಾಕಾ ಅಟ್ ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ನಮ್ಮಲ್ಲಿ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ ಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ, ಎಲೆಕ್ಟ್ರಾನಿಕ್ ವಸ್ತುಗಳ ಮೇಲೆ ಭಾರಿ ಎಕ್ಸ್ಚೇಂಜ್ ಆಫರ್, ಅಲ್ಲದೆ ಗ್ರಾಹಕರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಹಣಕಾಸು ಸೌಲಭ್ಯ. ಉತ್ತಮ ಆಫರ್ ಗಳೊಂದಿಗೆ ಬ್ರಾಂಡೆಡ್ ಎಲೆಕ್ಟ್ರಾನಿಕ್ ಗಳಿಗಾಗಿ ಭೇಟಿ ನೀಡಿ ಭಾರತಿ ರೇಡಿಯೋ ಹೌಸ್. ಕೊಡಗಿನ ಜನರ ಅಚ್ಚುಮೆಚ್ಚಿನ ಹೋಮ್ ಅಪ್ಲಯನ್ಸಸ್ ಮಳಿಗೆ ಗಣಪತಿ ಬೀದಿ, ಮಡಿಕೇರಿ. ಫೋನ್ 0872-295-021, ಮೊಬೈಲ್ 9972-667405. ಭಾರತಿ ರೇಡಿಯೋ ಹೌಸ್, ಮಡಿಕೇರಿ. ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ.
ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. ಜೆಡ್ಆರ್ಎನ್ ಆರ್ಟ್ ಅಂಡ್ ಕ್ರಾಫ್ಟ್ ಎಂಬೋರಿನಲ್ಲಿ ಅತ್ಯಂತ ಕಲಾತ್ಮಕ ಕರಕುಶಲ ಕೆತ್ತನೆಯ ಕಲಾಕೃತಿಗಳು, ಸೌಂದರ್ಯ ವರ್ಧಕಗಳು, ಸುಗಂಧ ದ್ರವ್ಯಗಳು ಲಭ್ಯವಿದೆ. ಎಲ್ಲಾ ವಸ್ತುಗಳ ಮೇಲೆ ಶೇಕಡ 30% ವಿಶೇಷ ರಿಯಾಯಿತಿ. ಈ ವಿಶೇಷ ರಿಯಾಯಿತಿ ಕೆಲವೇ ದಿನಗಳು ಮಾತ್ರ. ಹಿಂದೆ ಜೆಡ್ಆರ್ಎನ್ ಕಾವೇರಿ ಸಿಲ್ಕ್ಸ್ ಮಳಿಗೆಗೆ ಭೇಟಿ ನೀಡಿ ನಿಮ್ಮ ಅಚ್ಚುಮೆಚ್ಚಿನ ರೇಷ್ಮೆ ಸೀರೆಗಳನ್ನು ನಿಮ್ಮದಾಗಿಸಿಕೊಳ್ಳಿ. ಜೆಡ್ಆರ್ಎನ್ ಕಾವೇರಿ ಸಿಲ್ಕ್ಸ್. ಕೊಡಗು ಜಿಲ್ಲಾ ಬಿಲ್ಲವ ಸಮಾಜ ಸೇವಾ ಸಂಘದ ವತಿಯಿಂದ ಬಿಲ್ಲವ ಸಮುದಾಯ ಬಾಂಧವರಿಗಾಗಿ ಡಿಸೆಂಬರ್ 30 ಹಾಗೂ 31ರಂದು 17ನೇ ವರ್ಷದ ಕೋಟಿ ಚಂದಯ್ಯ ಕ್ರೀಡಾಕೂಟ ನಡೆಯಲಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷೆ ಬಿಎಸ್ ಲೀಲಾವತಿ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಗರದ ಜನರಲ್ ತಿಂಬಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ನಡೆಯಲಿದ್ದು, ಸಮಾಜದ ಹಾಗೂ ಜಿಲ್ಲೆಯ ಗಣ್ಯ ವ್ಯಕ್ತಿಗಳು ಕ್ರೀಡಾಕೂಟವನ್ನು ಉದ್ಘಾಟಿಸಲಿದ್ದಾರೆಂದರು. 2 ದಿನಗಳ ಕಾಲ ನಡೆಯಲಿರುವ ಪಂದ್ಯಾವಳಿಯಲ್ಲಿ ಟೆನ್ನಿಸ್, ಬಾಲ್, ಕ್ರಿಕೆಟ್, ಪುರುಷ ಮತ್ತು ಮಹಿಳೆಯರಿಗೆ ಹಗ್ಗ ಜಗ್ಗಾಟ, ಭಾರದ ಗುಂಡು ಎಸೆತ, ಮಹಿಳೆಯರಿಗೆ ಥ್ರೋಬಾಲ್, ವಿಷದ ಚೆಂಡು, ಪುರುಷರಿಗೆ ವಾಲಿಬಾಲ್, 5 ವರ್ಷದೊಳಗಿನ ಮಕ್ಕಳಿಗೆ ಕಾಳು ಹೆಕ್ಕುವುದು, 1ರಿಂದ 2ನೇ ತರಗತಿಯ ಮಕ್ಕಳಿಗೆ ಕಪ್ಪೆ ಜಿಗಿತ, 3ರಿಂದ 5ನೇ ತರಗತಿ ಮಕ್ಕಳಿಗೆ 50 ಮೀಟರ್ ಓಟ, 5ನೇ ತರಗತಿಯಿಂದ 7ನೇ ತರಗತಿ ಬಾಲಕ ಬಾಲಕಿಯರಿಗೆ 100 ಮೀಟರ್ ಓಟ, ಪ್ರೌಢಶಾಲಾ ವಿಭಾಗದ ಬಾಲಕ ಬಾಲಕಿಯರಿಗೆ 200 ಮೀಟರ್ ಓಟ, ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ 400 ಮೀಟರ್ ಓಟ, 50 ವರ್ಷ ಮೇಲ್ಪಟ್ಟ ಪುರುಷ ಹಾಗೂ ಮಹಿಳೆಯರಿಗೆ ವೇಗದ ನಡಿಗೆ ಸ್ಪರ್ಧೆ ನಡೆಯಲಿದೆ. ಡಿಸೆಂಬರ್ 30ರಂದು ಕ್ರಿಕೆಟ್ ಪಂದ್ಯಾವಳಿ ಮಾತ್ರ ನಡೆಯಲಿದೆ. ಡಿಸೆಂಬರ್ 31ರಂದು ಕ್ರಿಕೆಟ್ ಫೈನಲ್ ಪಂದ್ಯಾವಳಿಯ ಜೊತೆಗೆ ಉಳಿದ ಎಲ್ಲ ಕ್ರೀಡಾಕೂಟ ನಡೆಯಲಿದ್ದು, ಪಂದ್ಯಾವಳಿಯ ವಿಜೇತರಿಗೆ ನಗದು ಮತ್ತು ಆಕರ್ಷಕ ಟ್ರೋಫಿ ಸೇರಿದಂತೆ ವೈಯಕ್ತಿಕ ಟ್ರೋಫಿ ನೀಡಲಾಗುತ್ತೆ ಎಂದರು. ಮತ್ತೆ ನಾವು ನಮ್ಮ ಸಮಾಜದಲ್ಲಿ ಸಮಾಜ ಬಾಂಧವರಿಗೆ ನಮ್ಮಲ್ಲಿ ಹಿರಿಯರು ಕಮಿಟಿ ಇದ್ದಾರಲ್ಲ ಅವರಿಗೆ ಸಹ ಒಂದು 5-6 ಜನಕ್ಕೆ ನಾವು ಸನ್ಮಾನ ಮಾಡಿದ್ದೀವಿ. ಹಿರಿಯರು ಕಮಿಟಿಯ ಹಿರಿಯರಿಗೆ 2002ಕ್ಕೆ ಸಂಘ ರಚನೆ ಆಗಿದೆ, ಅಲ್ಲಿಂದ ಇದುವರೆಗೆ ದುಡಿದವರು ತುಂಬ ಜನ ಇದ್ದಾರೆ. ಅಂಥವ್ರಿಗೆ ನಾವು ಸೀನಿಯರಿಟಿ ಮೇಲೆ ಹಿರಿಯರಿಗೆ ಸನ್ಮಾನ ಮಾಡಿಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಕ್ರೀಡಾಕೂಟವನ್ನು ಆಯೋಜಿಸ್ತಾ ಇದ್ದೀವಿ. 17ನೇ ವರ್ಷದ ಜಿಲ್ಲಾ ಮಟ್ಟದ ಕೋಟಿ ಚೆನ್ನಾಗಿ ಕ್ರೀಡಾಕೂಟ ಇದು ಡಿಸೆಂಬರ್ 30 ಮತ್ತು 31ರಂದು ನಡೆಸ್ತಾ ಇದ್ದೀವಿ. ಇದು ಡಿಸೆಂಬರ್ 30ಕ್ಕೆ ಕ್ರಿಕೆಟ್ ಆಯೋಜಿಸ್ತಾ ಇದ್ದೀವಿ. ಈ ಕ್ರಿಕೆಟ್ ಕ್ರೀಡಾಕೂಟದ ಫೈನಲ್ ಪಂದ್ಯವನ್ನು 31ರಕ್ಕೆ ಆಯೋಜಿಸ್ತಾ ಇದ್ದೀವಿ. ಮತ್ತು 31ನೇ ತಾರೀಕಿಗೆ ಬಾಕಿ ಇತರೆ ಎಲ್ಲ ಕ್ರೀಡಾಕೂಟಗಳು ಹಕ್ಕ ಜಗ್ಗಾಟ, ಥ್ರೋಬಾಲು, ವಾಲಿಬಾಲು, ವಿಷದ ಚೆಂಡು, ಬಾಳು ಹಿಡಿದು, ಕಪ್ಪೆ ಚಿತ್ತ, ಮತ್ತು ಎಲ್ಲ ಅಥ್ಲೀಟ್ ಭಾರತದ ಬೇಸೆತ ವೇಗದ ನಡಿಗೆ, ಹೀಗೆ ಎಲ್ಲ ಕಾರ್ಯಕ್ರಮಗಳು ಅವತ್ತು ನಡೀತದೆ. ನಮ್ಮಲ್ಲಿ ನಾವು ಚೆಸ್ ಮತ್ತು ಕೇರಂ ಇಟ್ಟಿದ್ವಿ, ಅದನ್ನು ಈ ಸಲ ಕ್ಯಾನ್ಸಲ್ ಮಾಡಿದ್ವಿ. ಅದನ್ನು ನಾವು ಮಹಿಳಾ ದಿನಾಚರಣೆಗೆ ಮಾಡಿಕೊಳ್ಳೋಣ ಅಂತ ಒಂದು ತೀರ್ಮಾನ ಮಾಡಿದ್ವಿ. ಕ್ರೀಡಾಕೂಟಕ್ಕೆ ಭಾಗವಹಿಸುವ ಎಲ್ಲ ತಂಡಗಳು ಈ ತಿಂಗಳು ಡಿಸೆಂಬರ್ 24ರ ಒಳಗೆ ರಿಜಿಸ್ಟರ್ ಮಾಡಿಕೊಳ್ಬೇಕು. ನಂತರ ಬಂದಂಥ ಯಾವುದೇ ಕ್ರೀಡಾಕೂಟಗಳನ್ನು ನಾವು ತೆಗೆದುಕೊಳ್ಳುವುದಿಲ್ಲ. ಅದರ ಜೊತೆಯಲ್ಲಿ ಕ್ರೀಡೆ ಹಾಗೂ ಇತರೆ ವಿಭಾಗದಲ್ಲಿ ಸಾಧನೆ ಮಾಡಿದಂಥ ಸಾಧಕರಿಗೆ ಸನ್ಮಾನ ಸಹ ಮಾಡ್ತೀವಿ. ಈ ಕ್ರೀಡಾಕೂಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಬಂದು ಬರಬೇಕು ಅಂತೇಳಿ ವಿನಂತಿಸಿಕೊಳ್ತೀವಿ. ಹಾಗೆ ಪ್ರಸಾರ ಮಾಧ್ಯಮದವರು ಹೆಚ್ಚು ಹೆಚ್ಚು ಪ್ರಚಾರ ಪಡಿಸಬೇಕಾಗಿ ಸಹ ಕೇಳ್ಕೊಳ್ತೇವೆ. ಗೋಷ್ಠಿಯಲ್ಲಿ ಸಂಘದ ಉಪಾಧ್ಯಕ್ಷ ಕೆ ರವೀಂದ್ರ, ನಿಕಟಪೂರ್ವ ಅಧ್ಯಕ್ಷ ಬಿಎಂ ರಾಜಶೇಖರ್, ಮಾಜಿ ಉಪಾಧ್ಯಕ್ಷ ಸದಾನಂದ ಹಾಗೂ ಕ್ರೀಡಾ ಸಮಿತಿ ಕಾರ್ಯದರ್ಶಿ ಪ್ರದೀಪ್ ಕರ್ಕೇರ ಪಾಲ್ಗೊಂಡಿದ್ದರು. ದಾಪೋಕ್ಲು ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಸುರಿದ ಮಳೆ ಹಲವು ಬೆಳೆಗಾರರನ್ನ ಕಂಗೆಡಿಸಿದೆ. ಕಳೆದ ಕೆಲವು ದಿನಗಳಲ್ಲಿ ಮಳೆಯಾದ ಪರಿಣಾಮ ಕಾಫಿ ಹಾಗೂ ಭತ್ತದ ಕೃಷಿಗೆ ತೊಡಕಾಗಿದೆ. ಅಕಾಲಿಕ ಮಳೆಯಿಂದಾಗಿ ಕಾಫಿ ತೋಟಗಳಲ್ಲಿ ಕಾಫಿ ಹೂವು ಅರಳಿದೆ. ಜೊತೆಗೆ ದಿನನಿತ್ಯ ಮೋಡ ಕವಿದ ವಾತಾವರಣವಿದ್ದು ಕಾಫಿ ಫಸಲಿನ ಮೇಲೆ ಪರಿಣಾಮ ಬೀರಿದೆ. ಕಾಫಿ ಹಣ್ಣಾಗಿದ್ದು ಕೊಯ್ಲು ಕೆಲಸ ಆರಂಭವಾಗಿದೆ. ಕೊಯ್ಲು ಮಾಡಿದ ಕಾಫಿಯನ್ನು ಒಣಗಿಸಲು ಮೋಡದ ವಾತಾವರಣ, ತೋಟದಲ್ಲಿ ಹಣ್ಣಾಗಿ ನಿಂತಿರುವ ಕಾಫಿ ಉದುರ್ತಾ ಇರುವುದು
ಬೆಳೆಗಾರರ ಆತಂಕಕ್ಕೆ ಕಾರಣವಾಗಿದೆ. ಕಾಫಿ ಕೊಯ್ಲಿಗೆ ಕೂಲಿ ಕಾರ್ಮಿಕರ ಸಮಸ್ಯೆಯನ್ನು ಎದುರಿಸಿದ್ದ ಬೆಳೆಗಾರರು ಇತ್ತೀಚೆಗೆ ಕೊಯ್ಲು ಒಣಗಿಸುವಿಕೆ ಸೇರಿದಂತೆ ಹಲವು ಕೆಲಸಗಳಿಗೆ ಕಾರ್ಮಿಕರನ್ನು ಅವಲಂಬಿಸಿದ್ದಾರೆ. ಕೊಯ್ಲು ಮಾಡಿದ ಕಾಫಿಯನ್ನು ಒಣಗಿಸಲು ಸಾಧ್ಯವಾಗದೆ ಬೆಳೆಗಾರರು ಪರಿತಪಿಸ್ತಾ ಇದ್ದಾರೆ. ಕಾರ್ಮಿಕರ ಸಮಸ್ಯೆ, ವನ್ಯಜೀವಿಗಳ ಉಪಟಳ, ಬೆಲೆಯಲ್ಲಿನ ಅಸ್ಥಿರತೆ, ನಿರ್ವಹಣಾ ವೆಚ್ಚದಲ್ಲಿ ಹೆಚ್ಚಳದಿಂದಾಗಿ ಬೆಳೆಗಾರರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ. ಈ ನಡುವೆ ಡಿಸೆಂಬರ್ ತಿಂಗಳಲ್ಲಿ ಅಕಾಲಿಕವಾಗಿ ಸುರಿತಾ ಇರುವ ಮಳೆ ಮಧ್ಯಮ ವರ್ಗದ ಬೆಳೆಗಾರರಿಂದ ಸಮಸ್ಯೆಯ ಕೂಪಕ್ಕೆ ತಳ್ಳಿದೆ. ಹಣ್ಣಾಗ್ತಾ ಇರುವ ಕಾಫಿ ಹಾಗೂ ಭತ್ತದ ಕೊಯ್ಲು ಮಾಡಲು ಮಳೆಯಿಂದಾಗಿ ಹಿಂದೇಟು ಹಾಕುವಂತಿದ್ರೆ ಕೊಯ್ಲು ಮಾಡಿದ ಕಾಫಿ ಭತ್ತವನ್ನು ಒಣಗಿಸಲು ಸಾಧ್ಯವಾಗ್ತಾ ಇಲ್ಲ. ಬಿಸಿಲಿಗೆ ಹಾಕಿದ್ರೂ ದಿಢೀರಾಗಿ ಬರುವ ಮಳೆಯಿಂದಾಗಿ ಮತ್ತಷ್ಟು ಸಮಸ್ಯೆ ಆಗ್ತಾ ಇದೆ. ದುಗ್ಗಳ ಸದಾನಂದ, ನಾಪಕ್ಲು. ಹವಾಮಾನ ವೈಪರೀತ್ಯದಿಂದಾಗಿ ಈ ವರ್ಷ ರೈತರು ಒಂದು ವಿಶಿಷ್ಟ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈ ತನಕ ಯಾವುದೇ ವರ್ಷ ಕೂಡ ಡಿಸೆಂಬರ್ ಆಲ್ಮೋಸ್ಟ್ ಇವತ್ತಿಗೆ 19th ಹತ್ತೊಂಬತ್ತನೇ ತಾರೀಕುವರೆಗೆ ಕೂಡ ಮಳೆ ಬರ್ತಾ ಇದೆ. ಈಗ ಒಂದು ಕಡೆ ಕಾಫಿ ಹಣ್ಣಾಗ್ತಾ ಇದೆ, ಇನ್ನೊಂದು ಕಡೆ ಈ ಮಳೆಯಿಂದಾಗಿ ಹೂ ಮಳೆ ಬರ್ತಾ ಇದೆ. ಒಂದು ತಿಂಗಳಿಂದ ಮೋಡದ ವಾತಾವರಣ ಇರೋದ್ರಿಂದ ಕಾಫಿ ಹಣ್ಣಾಗೋದು ಕೂಡ ತಡವಾಗ್ತಾ ಇದೆ. ಕುಯ್ದ ಕಾಫಿನ ಒಣಗಿಸಲಿಕ್ಕೆ ಇದಿಲ್ಲ. ಅರಬಿಕಾ ಕಾಫಿಯವರ ಜೀವನ ಮತ್ತು ಭಾಳ ಚಿಂತಾಜನಕವಾಗಿದೆ. ಕುಯ್ದ ಕಾಫಿಯನ್ನು ಒಣಗಿಸಲಿಕ್ಕೆ ಆಗುತ್ತಿಲ್ಲ. ಮತ್ತು ಇದರ ಎಲ್ಲಕ್ಕಿಂತ ಮುಖ್ಯವಾಗಿ ಈಗಿನ ಈ ಮಳೆ ಮುಂದಿನ ವರ್ಷದ ಫಸಲಿಗೆ ಭಾಳ ತೊಂದರೆ ಆಗ್ತದೆ. ಯಾಕೆಂದರೆ ಇವಾಗ ಇನ್ನೂ ಮೊಗ್ಗು ಬಲಿತಿಲ್ಲ, ಇವಾಗಲೇ ಹೂವು ಹರಳಿದೆ ಭಾಳ ಕಡೆ. ಇದಕ್ಕೆ 18 ದಿನದಲ್ಲಿ ಬ್ಯಾಕಿಂಗ್ ಸಿಕ್ಕಿದ್ದರೆ ಈಗ ಬಂದ ಹೂವು ಕೂಡ ಹಾಳಾಗಿ ಫಸಲು ಸಿಗುವುದಿಲ್ಲ. ಜನವರಿಯಲ್ಲೂ ಕೂಡ ಕಳೆದ ವರ್ಷ ಮಳೆ ಬಂದು ಭಾಳಷ್ಟು ಹಾನಿಯಾಯಿತು. ಈ ವರ್ಷವೂ ಕೂಡ ಹಾಗೆ ಆಗದಿರಲಿ ಅಂತೇಳಿ ನಾವು ದೇವರನ್ನು ಪ್ರಾರ್ಥಿಸ್ತೇವೆ. ಈಗ ಮುಖ್ಯವಾಗಿ ಈ ವರ್ಷ ಕೊಡಗು ಜಿಲ್ಲೆಯನ್ನು ಬರ ಪರಿಹಾರ ಇದರಲ್ಲಿ ಸೇರಿಸಿದ್ದಾರೆ. ಕೊಡಗಿನ 5 ತಾಲೂಕನ್ನು ಸೇರಿಸಿದ್ದಾರೆ. ಆದರೆ ಇದುವರೆಗೆ ಯಾವುದೇ ಒಂದು ಪರಿಹಾರ ಸಿಕ್ಕಿಲ್ಲ. ಈಗ ಸರ್ಕಾರ ಏನೋ 2000 ರೂಪಾಯಿ ಹೆಕ್ಟೇರಿಗೆ ಅಂತ ಘೋಷಣೆ ಮಾಡಿದೆ. 2000 ರೂಪಾಯಿಯಲ್ಲಿ ನಿಜವಾಗಿಯೂ ಈ ರೈತ ಏನು ಮಾಡಬೇಕು ಅಂತೇಳಿ ಆಗೋದಿಲ್ಲ. ಈಗ ಒಳ್ಳೆಯ ಹಣದ ಕೊರತೆ ಇರುವ ಸಂದರ್ಭ, ಎರ್ತೆಗೆ ಹಣ ಬೇಕು, ಕಾಫಿ ಕೊಯ್ಲಿಕ್ಕೆ ಹಣ ಬೇಕು, ಎಲ್ಲ ಸಂಕಷ್ಟದಲ್ಲಿ ಬೆಳೆಗಾರ ಇದ್ದಾನೆ. ಮತ್ತು ಈ ಹವಾಮಾನ ವೈಚಾರಿಕ್ಯ ಹಾಗೂ ಹೆಚ್ಚಿನ ಕೂಲಿ ಕಾರ್ಮಿಕರ ಕೊರತೆ ಮತ್ತು ಅವರ ಹೆಚ್ಚುವರಿ ಸಂಬಳ ಇದೆಲ್ಲ ಕೂಡ ಸೇರಿ ರೈತನ ಜೀವನ ಚಿಂತಾಜನಕವಾಗಿದೆ. ಇದರ ಜೊತೆಗೆ ಈ ವರ್ಷದ ಈ ಮಳೆಯಿಂದಾಗಿ ಭತ್ತ ಬೆಳೆದವರಿಗಂತೂ ಭಾಳ ಕಷ್ಟವಾಗಿದೆ. ಯಾಕೆಂದರೆ ಕೆಲವರು ಕುಯ್ದಿದ್ದಾರೆ, ಅದನ್ನು ತೆಗೀಲಿಕ್ಕೆ ಆಗೋದಿಲ್ಲ. ಇನ್ನು ಕೆಲವರು ಕುಯ್ಯದೆ ಮಳೆ ಸ್ವಲ್ಪ ನಿಲ್ಲಿಂದ ಕಾಯ್ತಾ ಇದ್ದಾರೆ. ಹಾಗಾಗಿ ಭತ್ತ ಗದ್ದೆಗಳಲ್ಲಿ ಕೊಳೆಯುವ ಪರಿಸ್ಥಿತಿ ಬಂದಿದೆ. ಎಲ್ಲ ಇದರಲ್ಲಿ ಸಂಕಷ್ಟದಲ್ಲಿ ರೈತ ಇದ್ದಾನೆ. ಸರ್ಕಾರ ಹೆಚ್ಚೆತ್ತು ಇದು ಕೊಡುಗೆ ಕಾಸಿಗೆ ಒಂದು ವಿಮೆ ಸೌಲಭ್ಯ ಇಲ್ಲದ್ರಿಂದ ನಮಗೆ ಯಾವುದೋ ಪರಿಹಾರವೂ ಇಲ್ಲದ ಅಂತ ಒಂದು ಪರಿಸ್ಥಿತಿ. ದಯವಿಟ್ಟು ಸರ್ಕಾರ ರೈತರ ಕಡೆ ಗಮನ ಹರಿಸಬೇಕು ಎಂದು ಕೇಳಿಕೊಳ್ತೇನೆ. ನಾನು ಕಣಿಯರ ನಾಣಯ್ಯ, ಕುಂಜಲ ಗ್ರಾಮ, ಕಕ್ಕಬೆ ನಿವಾಸಿ.
ನಾನು ಹಲವಾರು ವರ್ಷ ಕೃಷಿಕ, ಹಲವಾರು ವರ್ಷದಿಂದ ನಾನು ಗದ್ದೆ ಭೂಮಿಯನ್ನು ಮಾಡ್ತಾ ಬಂದಿದ್ದೇನೆ. ಈ ವರ್ಷವೂ ಕೂಡ ನಾವು ಮಾಡ್ತಾ ಬಂದಿದ್ದೀವಿ. ಈಗ ಒಂದು 5-6 ದಿವಸಕ್ಕೆ ಮೊದಲು ದೊಡ್ಡ ಒಂದು ಮಳೆ ಬಂತು. ಆ ಮಳೆಯಲ್ಲೂ ಕೂಡ ಭತ್ತ ಕೆಲವು ಜನರು ಕಟಾವು ಮಾಡಿ ಇಟ್ಟಿದ್ದಾರೆ, ಅದು ನೀರಿನಲ್ಲಿ ಇತ್ತು. ಇವತ್ತು ಕೂಡ ಒಬ್ಬರು ತೆಗಿತಾ ಇದ್ದಾರೆ. ಈಗ ಬೆಳಿಗ್ಗೆ ನಾನು ಹೊರಟು ಬರುವಾಗ ಸ್ವಲ್ಪ ಮಳೆ ಹನಿ ಬೀಳ್ತಾ ಇದೆ. ನಮ್ಮದು ಕಟಾವಿಗೆ ಬಾಕಿ ಇದೆ. ಈಗ ವರ್ಷಂ ಪ್ರತಿ ಇದು ಕಷ್ಟ. ನಾವು ಯಾವುದೇ ಕಾರಣಕ್ಕೂ ಗದ್ದೆಯನ್ನು ಪಾಳು ಬಿಡದೆ ನಾವು ಮಾಡ್ತಾ ಬರ್ತೀವಿ. ಆದರೂ ಯಾವುದೇ ನಮಗೆ ಪ್ರಯೋಜನವೂ ಬರ್ತಾ ಇಲ್ಲ. ಕಾಡಂದಿ ಆನೆಗಳೆಲ್ಲ ಭಾಳ ತೊಂದರೆಯನ್ನು ಕೊಡ್ತಾರೆ. ನಿನ್ನೆ ಕೂಡ ನಮ್ಮ ಕೋಲೆಯಿಂದ ತಮ್ಮಯ್ಯನವರ ಮನೆ ಹತ್ತಿರ ಒಂದು ಆನೆ ಬಂದು ಬಿದಿರು ಇದೆಲ್ಲ ತಿಂದು ಹೋಗಿದೆ. ಇವತ್ತು ಕೂಡ ಜನರು ಭಯಭೀತಿಯಲ್ಲಿ ಇದ್ದಾರೆ. ನಾವು ಏನು ಮಾಡಿದರೂ ನಮಗೆ ಕೈಗೆ ಬಂದಿದ್ದು ಬಾಯಿಗೆಲ್ಲ ಅಂತ ಹೇಳಿದ್ದು ಒಂದು ಪ್ರಶ್ನೆ ಮೊದಲನೇ ಕಾಲದಲ್ಲಿದೆ. ಅದೇ ಥರ ಈಗ ನಡೀತಾ ಬಂದಿದೆ. ದೇವರು ಏನು ಮಾಡ್ತಾರೋ ಅಂತ ಹೇಳೋದು ನಮಗೆ ಗೊತ್ತಾಗ್ತಿಲ್ಲ. ನಮ್ಮ ಜೀವನ ಕೂಡ ಭಾಳ ಕಷ್ಟ ಸ್ಥಿತಿಯಲ್ಲಿ ಹೋಗ್ತಾ ಇದೆ. ಕಾಫಿ ಈಗ ಅವರೊಂದು 10% ಹೂವು ಈಗ ಬಂದಿದೆ, ಅದು ಯಾವುದೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ. ಮೊಗ್ಗು ಕೂಡ ಕಾಫಿಯಲ್ಲಿ ತುಂಬ ದಪ್ಪ ಬಂದಿದೆ. ಇನ್ನು ಅದು ಇಬ್ಬಣಿ ಬೀಳುವಾಗ ಅದು ಹೂವು ಮುಂದಕ್ಕೆ ಬರ್ತದೆ. ಅದು ಮುಂದಿನ ವರ್ಷಕ್ಕೆ ಭಾಳ ಪರಿಣಾಮವನ್ನು ಬೀರಿ ಬರುತ್ತದೆ ಅಂತ ನನಗೆ ಅನಿಸುತ್ತದೆ. ಇನ್ನು ಮುಂದಕ್ಕೆ ಯಾವ ರೀತಿ ಬದುಕುವುದು ಅಂತ ಹೇಳೋದು ದೊಡ್ಡದೊಂದು ಸಮಸ್ಯೆ ಆಗ್ತಾ ಬಂದಿದೆ ಸರ್.